ಸ್ನೇಹಿತರೆ, ಇವತ್ತು ನಿಮಗೆ ನಾನು ಹೇಳಿಕೊಟ್ಟಿದ್ದೆ ಅನಂತ ಚತುರ್ದಶಿ ಪೂಜೆ ಹೇಗೆ ಮಾಡೋದು ಅಂಥೇಳಿ ನಮ್ಮ ಮನೆಯ ಅನಂತ ಚತುರ್ದಶಿ ಪೂಜೆಯನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಪ್ರಥಮವಾಗಿ ಗಣಪತಿ ಪೂಜೆ. ನಿಮಗೆ ಕೂಡ ನಾನು ಹೇಳಿಕೊಟ್ಟಿದ್ದೆ ಗಣಪತಿ ಪೂಜೆಯನ್ನು ಹೆಂಗೆ ಮಾಡೋದು ಅಂಥೇಳಿ. 21 ಗೆಜ್ಜೆ ವಸ್ತ್ರ, 21 ಗರಿಕೆಯನ್ನು ಇರಿಸಿ ಗಣಪತಿ ಪೂಜೆ ನಂತರ ಶಂಖ ಪೂಜೆಯನ್ನು ಮಾಡಿಕೊಳ್ಬೇಕು. ನಾವು ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೂ ಸಹಿತ ಶಂಖ ಪೂಜೆ, ಘಂಟ ಪೂಜಾ, ದೀಪ ಪೂಜಾ ಎಲ್ಲ ಆದಮೇಲೆ ನಾವು ಯಾವುದೇ ಒಂದು ವಿಶೇಷ ಪೂಜೆ ಇರಲಿ, ನಿತ್ಯ ಪೂಜೆ ಇರಲಿ, ಎಲ್ಲ ಪೂಜೆಗೂ ನಮಗೆ ಶಂಖ, ಘಂಟ, ದೀಪ, ಕಲಶ ಪೂಜೆ ಆಗದೆ ಪೂಜೆ ಪೂರ್ಣ ಆಗೋದಿಲ್ಲ ಅಂಥೇಳಿ. ನಂತರ ಪ್ರಥಮವಾಗಿ ನಮ್ಮ ಸಂಕಲ್ಪವನ್ನು ಮಾಡ್ಕೋಬೇಕು. ನಿತ್ಯ ಪೂಜೆಗೆ ಬೇರೆ ಸಂಕಲ್ಪ ಇರ್ತದೆ, ನಾವು ವಿಶೇಷ ಪೂಜೆ, ಹಬ್ಬ, ಹುಣ್ಣಿಮೆ ದಿವಸ ಮಾಡುವಂಥ ಪೂಜೆಗೆ ವಿಶೇಷವಾದಂಥ ಸಂಕಲ್ಪ ಇರ್ತದೆ. ಅದಕ್ಕಾಗಿ ನಿಮಗೆ ಪ್ರತಿ ಸಲ ಒಂದು ನಾನು ಹೇಳ್ಕೊಡುವಾಗ ಸಂಕಲ್ಪವನ್ನು ಬೇರೆಯಾಗಿಯೇ ಹೇಳ್ಕೊಟ್ಟಿರ್ತೀನಿ. ನಿತ್ಯ ಪೂಜೆಯನ್ನು ಮುಗಿಸಿದ ಮೇಲೆ ನಾವು ಇಷ್ಟ ದೇವರ ಪೂಜೆಯನ್ನು ಮಾಡಬೇಕಾಗ್ತದೆ. ಇವತ್ತಿನ ದಿವಸ ನಾವು ಮಾಡಿರುವಂಥ ಅನಂತ ಪದ್ಮನಾಭ ಪೂಜೆ ಜೊತೆಗೆ ಇನ್ನೊಂದು ಕಲಶವನ್ನು ಇಟ್ಟಿದ್ದು ಯಮುನೆ ಪೂಜೆ ಅಂತ ಹೇಳ್ತೀವಿ. ಇವತ್ತು ಯಮುನೆಯನ್ನು ಯಾಕೆ ಪೂಜೆ ಮಾಡಬೇಕು ಅಂದರೆ, ಅಕ್ರೂರನಿಗೆ ಪ್ರಥಮವಾಗಿ ಶ್ರೀಕೃಷ್ಣ ಅನಂತ ಪದ್ಮನಾಗಿ ದರ್ಶನ ಕೊಟ್ಟಿದ್ದು ಯಮುನೆಯ ಒಂದು ನದಿಯಲ್ಲಿ. ಆ ಸ್ಮರಣೆಗಾಗಿ ಆಕೆಯ ಸಾನ್ನಿಧ್ಯದಲ್ಲಿ ನಾವು ಅನಂತ ಪದ್ಮನಾಭ ದೇವರನ್ನು ಪೂಜೆ ಮಾಡಿಕೊಳ್ಬೇಕಾಗ್ತದೆ. ಯಾರ ಮನೆಯಲ್ಲಿ ಮೊದಲಿಂದನೂ ಪೂಜಾ ಪದ್ಧತಿ ಇದನ್ನೋ ಅವ್ರು ಮಾತ್ರ ಈ ಒಂದು ರೀತಿಯಾಗಿ ವಿವರವಾಗಿ ಪೂಜೆಯನ್ನು ಮಾಡಬೇಕಾಗ್ತದೆ. ನಾನು ನಿಮಗೆ ಸಂಕ್ಷಿಪ್ತವಾಗಿ ಯಮುನೆಯ ಸ್ಮರಣೆಯನ್ನು ಹೇಳಿಕೊಟ್ಟಿದ್ದೆ. ಇವತ್ತು ನಾವು ನಿತ್ಯ ಪೂಜೆ ಎಲ್ಲವೂ ನಮ್ಮ ಮನೆಯಲ್ಲಿ ಕುಲದೇವರಿಗೆ ಮಾಡುವಂಥ ನಿತ್ಯ ಪೂಜೆ ಆದಮೇಲೆ ಮತ್ತೆ ಸಂಕಲ್ಪಪೂರ್ವಕವಾಗಿ ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನು ಆಚರಣೆ ಮಾಡಿದ್ವಿ. ಅದಕ್ಕಾಗಿ ನಿಮಗೂ ಸಹ ನಾನು ಹೇಳ್ತಿರ್ತೀನಿ, ನಿತ್ಯ ನಿಮ್ಮ ಮನೆಯಲ್ಲಿ ಪಾಡುವಂಥ ಕುಲದೇವರಿಗೆ ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡಿರಿ. ಆ ಪೂಜೆಯೆಲ್ಲ ಮುಗಿದ ಮೇಲೆ ಯಾವುದಾದ್ರು ವೃತ ಪೂಜೆಯನ್ನು ಮಾಡ್ತಿರ್ತಿರಲ್ಲ, ಮತ್ತೆ ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು. ಅದನ್ನೇ ನಾನು ನಿಮಗೆ ಪ್ರತಿನಿತ್ಯವಾಗಿ ನಾನು ಪ್ರತಿಯೊಂದು ಪೂಜೆಯನ್ನು ಹೇಳಿದಾಗ ಹೇಳ್ಕೊಡ್ತಿರ್ತೀನಿ. ಅದಕ್ಕಾಗಿ ಇವತ್ತು ನಾನು ಮಾಡಿದ ಪೂಜೆಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಯಾರು ಪೂಜೆಯನ್ನು ಮಾಡಿಲ್ವೋ ಅವರು ನೀವು ನೋಡಿ ಕೈ ಮುಗಿದ್ರೂ ಸಾಕು. ಯಾಕಂದರೆ ಕೆಲವ್ರಿಗೆ ಮಕ್ಕಳು ಚಿಕ್ಕವರು ಇರ್ತಾರೆ, ಕೆಲವ್ರ ಮನೆಯಲ್ಲಿ ಮಾಡಲಿಕ್ಕೆ ಅನುಕೂಲ ಇರೋದಿಲ್ಲ. ಇವತ್ತು 14 ಥರದ ಅಡುಗೆ ಇರ್ತದೆ, 14 ವೇಳೆ ದಹಾರ ಇರ್ತದೆ, 14 ನಮಸ್ಕಾರ ಇರ್ತದೆ, ಆಮೇಲೆ ಉಪಾಯನ ದಾನವನ್ನು ಕೊಡೋದಿರ್ತದೆ. ಅದನ್ನು ಕೂಡ ನಾವು ಸಂಕಲ್ಪಪೂರ್ವಕವಾಗಿಯೇ ಕೊಡಬೇಕು. ಪ್ರತಿಯೊಂದಕ್ಕೂ ಇಲ್ಲಿ ನಾವು ಸಂಕಲ್ಪ ಮಾಡದೆ ಮಾಡಿದಂಥ ಪೂಜೆ, ವೃತವನ್ನೇ ಮನಿಷ್ಠಗಳು ಎಲ್ಲವೂ ನಮಗೆ ಯಾವುದೇ ಒಂದು ಫಲವನ್ನು ಕೊಡೋದಿಲ್ಲ. ಅದಕ್ಕಾಗಿ ನಾವು ಮಾಡುವಂಥ ಪೂಜೆಗೆ ಸಂಕಲ್ಪವನ್ನು ಮಾಡದೆ ಮಾಡಬಾರ್ದು ಅಂತ ಹೇಳಿ. ಇವತ್ತಿನ ರಂಗೋಲಿ ನಾನು ನಿಮಗೆ ಕೂಡ ಇದನ್ನು ಹೇಳಿಕೊಟ್ಟಿದ್ದೆ. ಯಾರು ರಂಗೋಲಿಯನ್ನು ಹಾಕಿಲ್ಲ ಅವ್ರು ರಂಗೋಲಿ ನೋಡಿ ಕೈ ಮುಗಿದ್ರೆ ಸಾಕು, ನಮ್ಮ ಎಲ್ಲ ಕಷ್ಟಗಳನ್ನು ಕಳೆಯುವಂಥದ್ದು ಅನಂತನ ಗಂಟು ರಂಗೋಲಿ ನಮ್ಮ ಎಲ್ಲ ಕಷ್ಟಗಳ ನಂಟನ್ನು ದೂರ ಮಾಡ್ತದಂತ. ಅದಕ್ಕಾಗಿ ನಿಮಗೂ ಸಹ ನಾ ಈ ರಂಗೋಲಿಯನ್ನು ಹೇಳಿಕೊಟ್ಟಿದ್ದೆ. ಮತ್ತೆ ಮತ್ತೊಂದು ಪೋಸ್ಟ್ನಲ್ಲಿ ಸಿಗ್ತೀನಿ. ನಮಸ್ಕಾರ.